ಅಲ್ಲ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದೀವಿ ಅಂದರೆ ಹಿಟ್ ದ ಕೇಸ್ 2. ಯಾವ ಆನ್ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ ನಮ್ಮ ಪೊಲೀಸ್ ಆಫೀಸರ್ ಹೆಸರು ಕೇಡಿ ಅಂತ ಒಂದು, ಅವರು ಯಾವುದೇ ಕೇಸ್ ತೊಗೊಂಡ್ರು ತಕ್ಕಂತ ಸಾಲ್ವ್ ಮಾಡ್ತಾ ಇರ್ತಾರೆ ಎಲ್ಲ ಕೇಸ್ನು. ಅದೇ ಸಮಯದಲ್ಲಿ ಅವರ ಕೆರಿಯರ್ನ ತುಂಬ ಕಾಡುವಂಥ ಕೇಸ್ ಒಂದು ಬರುತ್ತೆ. ಅದನ್ನು ಅವರು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಹೋದಾಗ ಹಲವಾರು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಆಗ್ತಾರತ್ತೆ. ಏನು ನಡೆಯುತ್ತೆ ಅನ್ನೋದನ್ನು ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಬೇಸಿಕಲಿ ಈ ಮೂವಿ ಒಂದು ಸೀರಿಯಲ್ ಕಿಲ್ಲಿಂಗ್ ಬಗ್ಗೆನೇ ಇರೋದು. ಇದು ಇಟ್ ಒನ್ ಯಾರು ನೋಡಿರ್ತೀರ ಅದ್ರ ಮೂವಿಯ ಸ್ಲೈಟ್ ಲಿಂಕು ಈ ಮೂವಿಯಲ್ಲಿ ಇದೆ. ಹಾಗೆ ಈ ಮೂವಿಯ ಫಸ್ಟ್ ಆಫ್ ವಿಚಾರಕ್ಕೆ ಬಂದರೆ ಎಲ್ಲ ಕ್ಯಾರೆಕ್ಟರ್ಗಳು ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಫಸ್ಟ್ ಆಫಲ್ಲೇ ಒಂದು ಸಣ್ಣ ಸ್ಟೋರಿ ತೋರಿಸ್ತಾರೆ. ಆ ಸ್ಟೋರಿನ ಒಂದು ಸ್ಲೈಟ್ ಈ ಮೂವಿಯ ಟ್ರಂಪ್ ಕಾರ್ಡ್ ಅನ್ಬೋದು ಆ ಸ್ಟೋರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಮೂವಿ ಇಂಟರ್ವಲ್ ಬರೋಷ್ಟಿಗೆ ಒಂದು ಒಳ್ಳೆ ಟ್ವಿಸ್ಟ್ ಕಾದಿರುತ್ತೆ. ಆ ಟ್ವಿಸ್ಟು ಸಖತ್ತಾಗಿ ಅನಿಸುತ್ತೆ. ಹಾಗೆ ಸೆಕೆಂಡ್ ಹಾಫು ಅದೇ ರೀತಿ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ತೊಗೊಂಡು ಹೋಗ್ತಾರೆ. ಕ್ಲೈಮ್ಯಾಕ್ಸ್ ಟ್ವಿಸ್ಟು ನಾವು ಅಂದ್ಕೊಂಡೇ ಇರೋಲ್ಲ ಇವರೇ ಕೊಲೆಗಾರರು ಅಂತ. ಆದರೆ ಅದನ್ನು ಹೇಗೆ ಪ್ರೆಸೆಂಟ್ ಮಾಡಿದಾರಲ್ಲ ಅದು ಸಖತ್ತಾಗಿ ಅನಿಸ್ತು ನನಗೆ. ಈ ಮೂವಿಯಲ್ಲಿ ಬರೋ ಪಾತ್ರಗಳು ಎಲ್ಲರೂ ಸಖತ್ತಾಗಿ ಮಾಡಿದರೆ, ಎಸ್ಪೆಷಲಿ ನಮ್ಮ ಹೀರೋ ಅಂತ ಅನ್ಬೋದು. ಅವರ ಸ್ಟಾರ್ಟಿಂಗಿಂದ ಕ್ಲೈಮ್ಯಾಕ್ಸ್ ಅಂತಕ್ಕೂ ಆ ಸೀರಿಯಸ್ನೆಸ್ಸು, ಅವರ ಆಕ್ಷನ್ ಸನ್ನಿವೇಶಗಳಾಗಲಿ ಮಜವಾಗಿ ಅನಿಸ್ತು ನನಗೆ ಮೂವಿಯಲ್ಲಿ. ಆಮೇಲೆ ಆ ಕ್ಲೈಮ್ಯಾಕ್ಸ್ ಫೈಟಿಂಗ್ ಸೀನ್ ಆಗಲಿ ಬೇರೆ ಲೆವೆಲ್ಲಾಗೇ ಇತ್ತು ನನಗೆ. ಹಾಗೆ ಅವ್ರ ಜೊತೆ ಇದ್ದ ಪೊಲೀಸ್ ಕ್ಯಾರೆಕ್ಟರ್ಗಳು ಯಾರ್ಯಾರಿದ್ರೋ ಅವರು ಬೇರೆ ಲೆವೆಲ್ಲಾಗಿ ಮಾಡಿದ್ರು ನನಗೆ. ಆದರೆ ಇಷ್ಟ ಆಗಿದ್ದು ಕ್ಯಾರೆಕ್ಟರ್ ಏನಂದರೆ ಆ ಫಾರೆನ್ಸಿಕ್ ಒಂದು ಡೈಲಾಗ್ ಹೊಡಿತಾರ, ಅದು ಮಜವಾಗಿತ್ತು ಮೂವಿಯಲ್ಲಿ ನೋಡೋದಕ್ಕೆ. ಮೂವಿಯ ಸಾಂಗ್ಸ್ ವಿಚಾರಕ್ಕೆ ಬಂದರೆ ಸಾಂಗ್ಸ್ಗಳು ಒಂದು ರೇಂಜಲ್ಲಿ ಚೆನ್ನಾಗಿ ಅನಿಸ್ತು ನನಗೆ. ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೂ ಚೆನ್ನಾಗಿದೆ ಕೇಳೋದಕ್ಕೆ, ಅಷ್ಟು ಚೆನ್ನಾಗಿ ಅನಿಸ್ತು ನನಗೆ ಓವರಾಲ್ ಆಗಿ. ಹಾಗೆ ಖಂಡಿತ ಈ ಮೂವಿ ಯಾರು ಕ್ರೈಮ್ ಸಸ್ಪೆನ್ಸು ಮತ್ತು ಸೀರಿಯಲ್ ಕಿಲ್ಲಿಂಗು ಆ ಥರ ಎಲ್ಲ ಮೂವೀಸು ಇಷ್ಟಪಡ್ತೀರೋ ಅಂಥವ್ರಿಗೆ ಸಖತ್ತಾಗಿ ಅನಿಸುತ್ತೆ. ಯಾರು ಫ್ಯಾಮಿಲಿ ಸಮೇತ ಹೋಗಿ ನೋಡ್ತೀರಾ ಅಂದ್ರೂ ಈ ಮೂವಿ ಚೆನ್ನಾಗಿದೆ. ಆದರೆ ಕೆಲವೊಂದು ಸೀನ್ಸ್ಗಳೆಲ್ಲ ಬಿಟ್ಟು, ಯಾಕಂದರೆ ಮಕ್ಕಳುಗಳು ಎದುರ್ಕೊಂತಾರೆ, ಆ ಥರ ಭಯಂಕರವಾಗಿ ಇರೋ ಸೀನ್ಸ್ಗಳು ಇದೆ ಈ ಮೂವಿಯಲ್ಲಿ ಅಂತ ಹೇಳ್ಬೋದು. ಮೂವಿ ಹೋಗಿ ಥಿಯೇಟ್ರಲ್ಲಿ ಹೋಗಿ ನೋಡಿ, ನಿಮಗೊಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಆಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲಿಗೊಂದು ಲೈಕು ಸಬ್ಸ್ಕ್ರೈಬು, ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ಥರ ವೀಡಿಯೋಸ್ಗಳಿಗೆ ಸ್ಟೇ ಟ್ಯೂನ್ ಆಗಿ ಮತ್ತೆ ಮುಂದಿನ ರಿವ್ಯೂಯಲ್ಲಿ ಸಿಗೋಣ.